ಈಗಾಗಲೇ ನಾವು ಗ್ಯಾರಂಟಿಗಳನ್ನು ಕೊಟ್ಟು ಜನರಿಗೆ ಒಂದಿಷ್ಟು ಎಂಪವರ್ ಮಾಡಬೇಕು, ಅವ್ರನ್ನ ಶಕ್ತಿವಂತರನ್ನಾಗಿ ಮಾಡಬೇಕು, ಆ ಬಡತನ ನಿರ್ಮೂಲನೆ ಆಗಬೇಕು, ಹಸಿವು ಮುಕ್ತ ಆಗಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಆ ಹಿನ್ನೆಲೆಯಲ್ಲಿ ಅಭಿವೃದ್ಧಿಯ ಜೊತೆ ಜೊತೆಯಾಗಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 14ನೆಯ ಆಯವ್ಯಯನ್ನು ಮಂಡನೆ ಮಾಡ್ತಾ ಇದ್ದಾರೆ. ಇದು ಒಂದು ದಾಖಲೆ, ಒಂದು ಇತಿಹಾಸ. ಆ ಇತಿಹಾಸದ ಜೊತೆಗೆ ಜನರ ನಿರೀಕ್ಷೆ ಏನಿದೆ ಕರ್ನಾಟಕದಲ್ಲಿ, ಆ ನಿರೀಕ್ಷೆಗೆ ತಕ್ಕಂತೆ ಒಂದು ಆಯವ್ಯಯವನ್ನು ಮಂಡನೆ ಮಾಡ್ತಾರೆ ಅಂತೇಳಿ ನಾವು ನಿರೀಕ್ಷೆ ಮಾಡಬಹುದು. ಈಗಾಗಲೇ ನಾವು ಗ್ಯಾರಂಟಿಗಳನ್ನು ಕೊಟ್ಟು ಜನರಿಗೆ ಒಂದಿಷ್ಟು ಎಂಪವರ್ ಮಾಡಬೇಕು, ಅವ್ರನ್ನ ಶಕ್ತಿವಂತರನ್ನಾಗಿ ಮಾಡಬೇಕು, ಆ ಬಡತನ ನಿರ್ಮೂಲನೆ ಆಗಬೇಕು, ಹಸಿವು ಮುಕ್ತ ಆಗಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಆ ಹಿನ್ನೆಲೆಯಲ್ಲಿ ಅಭಿವೃದ್ಧಿಯ ಜೊತೆ ಜೊತೆಯಾಗಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 14ನೆಯ ಆಯವ್ಯಯನ್ನು ಮಂಡನೆ ಮಾಡ್ತಾ ಇದ್ದಾರೆ. ಇದು ಒಂದು ದಾಖಲೆ, ಒಂದು ಇತಿಹಾಸ. ಆ ಇತಿಹಾಸದ ಜೊತೆಗೆ ಜನರ ನಿರೀಕ್ಷೆ ಏನಿದೆ ಕರ್ನಾಟಕದಲ್ಲಿ, ಆ ನಿರೀಕ್ಷೆಗೆ ತಕ್ಕಂತೆ ಒಂದು ಆಯವ್ಯಯವನ್ನು ಮಂಡನೆ ಮಾಡ್ತಾರೆ ಅಂತೇಳಿ ನಾವು ನಿರೀಕ್ಷೆ ಮಾಡಬಹುದು. ವಿಸ್ತಾರ ನ್ಯೂಸ್, ನಿಖರ ಜನಪರ.